ತುಂಬ ಸೆಕೆ ಇದೆ ಬಾಯೆಲ್ಲ ಒಣಗ್ತಿದೆ ಏನಾದರೂ ತಣ್ಣು ಕುಡಿಬೇಕು ಅನಿಸುತ್ತೆ ಏನು ಕುಡಿಯೋದು ಅಂತ ಯೋಚನೆ ಮಾಡ್ತಿದ್ದೀರಾ ತಣ್ಣು ಕುಡಿಯೋದಲ್ಲದೆ ಹೆಲ್ದಿಯಾಗಿರೋ ಒಂದು ರೆಸಿಪಿ ತಂದಿದ್ದೀನಿ ಇದು ಒನ್ ಟು ತ್ರೀ ಕಸ್ಟರ್ಡ್ ಅಂತ ಈ ಒನ್ ಟು ತ್ರೀ ಕಸ್ಟರ್ಡ್ ಅಂತೂ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣಿಂದ ಮಾಡಿರೋದು ತಣ್ಣಕ್ಕಿರುತ್ತೆ ಬಾಯಿಗೆಲ್ಲ ತನ್ನ ತಣ್ಣಕ್ಕಿರುತ್ತೆ ಗಂಟ್ಲಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಸೊ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರ್ಸ್ ಲಾಕ್ಸ್ ನಾನು ಹೇಮಾ ಇಲ್ಲಿ ಮಸ್ಕ್ ಮೆಲನ್ ತಗೊಂಡಿದ್ದೀನಿ ಇಬ್ಬರಿಗೆ ಮಾಡ್ತಾ ಇರೋದು ಕ್ವಾಂಟಿಟಿ ನೋಡ್ಕೊಳ್ಳಿ ಇಲ್ಲಿ ಒಂದು ಕಪ್ಪಷ್ಟು ಮಸ್ಕ್ ಮೆಲನ್ ಇದೆ ಅಷ್ಟೇ ಪ್ರಮಾಣದ ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ ಅಂದರೆ ಕಸ್ಟರ್ಡ್ ಪೌಡರ್ ಯಾವ ಫ್ಲೇವರ್ ಆದರೂ ತೊಗೊಳ್ಳಿ ಅದಕ್ಕೆ ಒಂದು ಕಾಲು ಬಟ್ಲಷ್ಟು ತಣ್ಣಕ್ಕಿರೋ ಹಾಲು ಹಾಕ್ಕೊಂಡು ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಗಂಟು ಇಲ್ದಾಗ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ತುಂಬ ಸೆಕೆ ಇದೆ ಏನು ತಿನ್ನೋದೇ ಬೇಡಪ್ಪ ಏನಾರು ಲಿಕ್ವಿಡ್ ತೊಗೊಳ್ಳೋಣ ಏನಾರು ಕುಡಿಯೋಣ ಅಂತ ಅನ್ನೋರಿಗೆ ಇದು ಹೇಳಿ ಮಾಡಿಸಿದ್ದು ಒಳ್ಳೆ ಪಂಚಿರ ಕಸ್ಟರ್ಡು ಒನ್ ಟು ತ್ರೀ ಕಸ್ಟರ್ಡು ತುಂಬ ಸಿಂಪಲು ಎಲ್ಲ ಮನೇಲಿರೋ ಐಟಮು ನಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಕಾರ್ನ್ ಸ್ಟಾರ್ಚ್ ಬರುತ್ತಲ್ಲ ಅಥವಾ ಕಾರ್ನ್ ಫ್ಲೋರು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ನಾನೊಂದು ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲಾದರೂ ಆಯಿತು ಅಂದರೆ ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿಯವ್ರದ್ದು ಅದಾದರೂ ಆಯಿತು ಬ್ಲೂ ಪ್ಯಾಕೆಟ್ ಆದರೂ ಆಯಿತು ಇಲ್ಲಿ ನಾನು ಆ ಬೀಜನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪಲ್ಪ್ ತಗೊಳ್ತಾ ಇದ್ದೀನಿ ಸೊ ಸೇಮ್ ರೆಸಿಪಿನ ಈ ಒನ್ ಟು ತ್ರೀ ಮಸ್ಕ್ ಮೆಲನ್ ಏನು ಮಾಡಿದ್ದೀವೋ ಸೇಮ್ ರೆಸಿಪಿ ನೀವು ವಾಟರ್ ಮೆಲನ್ಗೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪೈನಾಪಲ್ಗೆ ಮಾಡ್ಬೋದು ದ ಬೇಸಿಕ್ ಇದೇ ಇರುತ್ತೆ ಸೊ ಫ್ರೂಟ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ವೆರಿ ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ ನಿಮ್ಮ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಮನಸ್ಸಿಗೂ ತಣ್ಣಗಿರುತ್ತೆ ಈ ಸೆಕೆಗೆ ಸೊ ತುಂಬ ಸೆಕೆ ಇದೆ ಬಿಸಿಲು ಇದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಸ್ವೀಟ್ ಮಾಡ್ತಾ ಇದ್ದೀನಿ ನಾನು ಸ್ವೀಟ್ ಇಷ್ಟ ಸೊ ನಿಮಗೆ ಹಣ್ಣಲ್ಲಿರೋ ಸೀನೇ ಸಾಕು ಅಂದರೆ ಸೊ ಸಕ್ಕರೆನ ಸ್ಕಿಪ್ ಮಾಡ್ಬೋದು ಇನ್ನೊಂದು ಆಪ್ಷನ್ ಏನು ಅಂದರೆ ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಇದೇ ಜಾಗದಲ್ಲಿ ಬೆಲ್ಲ ಹಾಕ್ಕೊಳ್ಬೋದು ಪ್ಲಸ್ ಇನ್ನೊಂದು ಬರುತ್ತೆ ನೋಡಿ ಬೂರಾಸ್ ಶುಗರ್ ಅಂತ ಬರುತ್ತೆ ಅದು ಸಹ ಹಾಕ್ಕೊಳ್ಬೋದು ಓಕೆನಾ ಮತ್ತು ಕಲ್ ಸಹ ಹಾಕ್ಕೊಳ್ಬೋದು ಎಲ್ಲ ನಿಮಗೆ ಬಿಟ್ಟಿರೋದು ಯಾವ ಆಪ್ಷನ್ಸ್ ಬೇಕಾದ್ರೂ ತೊಗೊಳ್ಳಿ ಇಲ್ಲಿ ನಮ್ಮ ಕಸ್ಟರ್ಡು ಹಾಲು ಸ್ವಲ್ಪ ಕುದಿಯಷ್ಟೊತ್ತು ನಮ್ಮ ಕಸ್ಟರ್ಡ್ ಹಾಕೊಂಡ್ಬಿಡೋಣ ಹಾಕ್ಕೊಂಡು ಇದು ತಳ ಅಂಟಬಾರ್ದು ಆ ಥರ ನೋಡ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಆಡಿದ್ರೆ ಅದು ಒಳ್ಳೆ ತಿಕ್ನೆಸ್ ಬರುತ್ತೆ ಹಾಲು ನಮಗೆ ಉದ್ದೇಶ ಅಷ್ಟೇ ಕಾರ್ನ್ಫ್ಲೋರ್ ಸ್ಟಾರ್ಚ್ ಆರ್ ಕಸ್ಟರ್ಡ್ ಪೌಡರ್ ಮೂರು ಅದು ಹಾಕ್ಕೊಳ್ಬೋದು ಸಕ್ಕರೆ ಬೆಲ್ಲ ಅಥವಾ ಪೂರ ಸಕ್ಕರೆ ಬರುತ್ತೆ ಅಥವಾ ಕಲ್ ಸಕ್ಕರೆ ಬರುತ್ತೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಹಣ್ಣುಗಳಲ್ಲೂ ಅಷ್ಟೇ ಮಸ್ಕ್ ಮೆಲನ್ ತೊಗೊಂಡಿ ಒಟ್ಟೆ ಮೇಲನ್ನು ತೊಗೊಳ್ಳಿ ಪೈನಾಪಲ್ ತೊಗೊಳ್ಳಿ ಸೇಮ್ ಪ್ರೊಸೀಜರ್ ಇಲ್ಲಿ ನೋಡಿ ನಮ್ಮ ಕಸ್ಟರ್ಡ್ ಫುಲ್ ತಣ್ಣಕ್ಕಾಗಿದೆ ಅದು ಗಟ್ಟಿಯಾಗಬೇಕು ಅಂತಿಲ್ಲ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಒಂದಕ್ಕೊಂದು ಬೆರೆಬೇಕು ಇದಕ್ಕೆ ನಾನು ಅದು ತಣ್ಣಕ್ಕಾದ್ಮೇಲೆ ಮಾತ್ರ ಬಿಸಿ ಇರುವಾಗ ಹಾಕಬಾರ್ದು ಒಡೆದೋಗುತ್ತೆ ತಣ್ಣಕ್ಕಿರುವಾಗ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಒಂದು ಕಪ್ಪಷ್ಟು ಮಸ್ಕ್ ಮೇಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಎಕ್ಸಲೆಂಟ್ ಆಗಿರೋ ಸ್ವಾದ ಹಾಗೆ ಕುಡಿಬೋದು ಬೇಡ ಅಂದರೆ ಚಿಲ್ ಮಾಡಿ ಕುಡಿ ಇನ್ನೂ ಚೆನ್ನಾಗಿರುತ್ತೆ ನನಗೆ ಮಧ್ಯ ಮಧ್ಯ ಮಸ್ಮೆಲನ್ ಸಿಕ್ಕಿದ್ರೆ ಇಷ್ಟ ಇಷ್ಟ ಇಲ್ಲ ಅಂದರೆ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಅದೇ ಕ್ಯೂಬ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಷ್ಟೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಫ್ಲೇವರ್ಗೆ ಸ್ವಲ್ಪ ರೋಸ್ ಪೆಟಲ್ಸ್ ಇದ್ದೀನಿ ಸ್ವಲ್ಪ ಪಿಸ್ತಾ ಬಾದಾಮಿ ಗೋಡಂಬಿನೆಲ್ಲ ಸಣ್ಣಕ್ಕೆ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಸೊ ಸೂಪರಾಗಿರೋ ಎಕ್ಸಲೆಂಟ್ ಆಗಿರೋ ಸ್ವಾದ ಇವತ್ತು ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ಇನ್ನೇನಾದ್ರು ಆ್ಯಡ್ ಮಾಡಬೇಕಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇದೊಂಥರ ಡಿಫ್ರೆಂಟಾಗಿರೋ ರೆಸಿಪಿ ಅಂತಲೇ ಹೇಳ್ತೀನಿ ಈ ಸೆಕೆಗೆ ಈ ಥರದ್ದು ಒಂದಲ್ಲ ಒಂದು ಹತ್ತು ಮಾಡಿಕೊಟ್ಟರು ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ತರಾಳವಾಗಿ ಡ್ರೈ ಫ್ರೂಟ್ಸ್ ಹಾಕಿ ಆಗಿರೋ ಸ್ವಾದ ಸಿಗುತ್ತೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಆ ಪಿಸ್ತಾ ಆ ಗೋಡಂಬಿ ಆ ಬಾದಾಮಿ ಸಿಗ್ತಾಯಿದ್ರೆ ಅಂತೂ ಅದ್ರ ಮಜಾನೇ ಬೇರೆ ಆ ರೋಸ್ ಬೆಟ್ಲ್ಸ್ ಅಷ್ಟೇ ಅದನ್ನು ನೀವು ತಿಂತಿದ್ರೆ ನಿಮಗೆ ವಿಶೇಷವಾದ ಸ್ವಾದ ಸಿಗುತ್ತೆ ನಿಮ್ಮ ನಾಲ್ಗೆಗೆ ಹೇಳಿ ಮಾಡಿಸಿದ ಟೇಸ್ಟು ಈ ಸೆಕೆಗೆ ಗೊತ್ತಲ್ಲ ನಿಮ್ಗೆ ಆದರೆ ಏನು ಮಾಡಬೇಕು ಒಂದು ಲೈಕ್ ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬ್ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೋಡಿ ಹೇಗಿದೆ ಅಂತ ಕೇವಲ ಐದು ನಿಮಿಷದಲ್ಲಿ ಮಾಡೋ ರೆಸಿಪಿ ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಸೊ ನಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ಕಪ್ಪಲ್ ಸರ್ವ್ ಮಾಡ್ಕೊಳ್ಳಿ ಓಕೆ ಮಕ್ಳಿಗೆ ಆ ಥರ ಸರ್ವ್ ಮಾಡಿ ಹಣ್ಣಲ್ಲಿ ಸೊ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಕಾಣುತ್ತೆ ನಮಗೆ ಬೇಕಾದರೆ ಕಪ್ಪಲ್ ಸರ್ವ್ ಮಾಡೋಣ ಕಪ್ಪಲ್ಲೂ ಅಷ್ಟೇ ಈ ಥರ ಕಪ್ಪಲ್ ಹಾಕ್ಬಿಟ್ಟು ಐಸ್ ಕ್ರೀಮ್ ಕಪ್ಪು ಜ್ಯೂಸ್ ಕಪ್ಪಲ್ಲ ಹಾಕ್ಬಿಟ್ಟು ಸ್ವಲ್ಪ ರೋಸ್ಪಿಟ್ಟು ಸೊ ಮಕ್ಕಳಿಗೆಲ್ಲ ಕೊಡಬೇಕಾದಾಗ ನಮಗೆ ಈ ಥರ ಮಸ್ಮೆಲನ್ನು ಜ್ಯೂಸ್ ಕುಡೀರಿ ಅಂದರೆ ಅವ್ರು ಕುಡಿಯಲ್ಲ ಅವ್ರಿಗೆ ವಿಶೇಷವಾಗಿ ಈ ಥರ ಎಲ್ಲ ಡೆಕೊರೇಷನ್ ಮಾಡಿ ಹಣ್ಣಲ್ಲಿ ಹಾಕ್ಕೊಟ್ರೆ ನಿಮಗೆ ಕಣ್ಣು ಸಷ್ಟೊತ್ತಿಗೆ ಖಾಲಿಯಾಗುತ್ತೆ ಬಟ್ ಮತ್ತೆ ಆಗಿರೋ ರೆಸಿಪಿ ಒಳ್ಳೆ ಟೇಸ್ಟ್ ರೆಸಿಪಿ ಈ ಸಮ್ಮರ್ ವೆದರ್ಗೆ ಈ ಸೀಸನ್ಗೆ ಆಗಿರೋ ರೆಸಿಪಿ ಬಾದಾಮಿ ಗೋಡಂಬಿ ಹಾಲು ಕಸ್ಟಡು ಹಣ್ಣು ಎಲ್ಲ ಸಿಕ್ತಿರ್ಬೇಕಾದ್ರೆ ಯಾಕೆ ಬಿಡಬೇಕಲ್ವ ಅದು ಜಾಸ್ತಿ ಟೈಮ್ ಅಡುಗೆ ಮನೇಲಿ ನಿಂತ್ಕೊಳ್ಳೋಕೆ ಕೆಲಸನೂ ಇಲ್ಲ ಈ ಶೆಕೆಯಲ್ಲಿ ಅಡುಗೆ ಮನೇಲಿ ನಿಂತ್ಕೊಳಕಾತ ಆ ಒಲೆ ಮುಂದೆ ಸೊ ಅದಕ್ಕೆ ಸಿಂಪಲ್ಲಾಗಿ ಈಸಿಯಾಗಿರೋ ರೆಸಿಪಿ ಇವತ್ತು ತೋರಿಸ್ತಾ ಇದ್ದೀನಿ ಎರಡು ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಮಕ್ಕಳು ಕೊಡಬೇಕಾದ್ರೆ ಹಣ್ಣಲ್ಲಿ ಒಂದು ಬೌಲ್ ಇಟ್ಕೊಡಿ ಸಪೋರ್ಟ್ಗೆ ವಿಲ್ ರಿಯಲಿ ಎಂಜಾಯ್ ಅಂತ ಹೇಳ್ದೆ ಇವತ್ತು ನಿಮ್ಮ ವೀಡಿಯೋ ಇಲ್ಲೇ ಮುಗಿಸ್ಲಾ ನಾಳೆ ಇನ್ನೊಂದು ಒಳ್ಳೆ ಕಸ್ಟರ್ಡ್ ಇವತ್ತು ಕಸ್ಟರ್ಡ್ ತೊಗೊಂಬಂದರೆ ನಾಳೆ ಇನ್ನೊಂದು ಒಳ್ಳೆ ಫ್ರೂಟ್ ಜೊತೆ ನಿಮ್ಮ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್